ನಾನೇ ಬೇರೆ ಅಂತ ಹಿಂಗ ಕೈ ಹಿಡಿದ್ರು ಶಂಕರ ಬಂದು ಹೀಗೆ ಹೇಳದ್ರ ಮಧ್ವಾಚಾರ್ಯರು ಬಂದು ಹಿಂಗ ರಾಮಾನುಜ ಮಧ್ವಾಚಾರ್ಯರು ಬಂದು ಹೀಗೆ ಹೇಳಿದ್ರು ಶಂಕರಾಚಾರ್ಯರ ಮಾತನ್ನೇ ಒಪ್ಪಲಾರದಂತಹ ಮಧ್ವಾಚಾರ್ಯರು ಈ ದೇಶದಲ್ಲಿದ್ದಾರೆ ಮಧ್ವಾಚಾರ್ಯರು ಹೇಳಿದ ಮಾತನ್ನ ರಾಮಾನುಜಾಚಾರ್ಯರು ಒಪ್ಪಲಿಲ್ಲ ಮಜಾ ಏನದ ನೋಡ್ರಿ ಭಾರತದೊಳಗಡೆ ನೀ ನೀವು ಒಪ್ಪದು ಹೋಯ್ತು ದೊಡ್ಡ ದೊಡ್ಡ ಸ್ವಾಮಿಗಳೇ ಬಡದಾಡ್ತಾವ ್ರೆ ಪಾಪ ನೀವು ಮುಗಿದ್ರು ಏನೋ ಕಲ್ಲು ಮಣ್ಣನ್ನು ಒಪ್ಕೊಂಡು ಅತ್ತ ಬಿಟ್ಟಿರತ್ತ ಹೋಗ್ಲತ್ತ ನೀವು ಸಣ್ಣ ಪುಟ್ಟ ಏನು ಆ ಕಡೆ ಕಾಳವನೋ ಬೀಟ್ ಬೈರವನೋ ದುರ್ಗವನೋ ಒಪ್ಪೊಂಡ್ ಹೊಂಟು ಬಿಟ್ಟಿರಿ ಇವರಲ್ಲೇ ಸರಿ ಇಲ್ಲ ಬೇಜಾರು ಶ್ರೀಗಳಿಗೆ ಇದೇ ಪ್ರಶ್ನೆಯನ್ನ ಕೇಳ್ತೇನೆ ನಾನು ಈ ದೇಶದಲ್ಲಿ ಶಂಕರಾಚಾರ್ಯರನ್ನ ನೀವು ಗುರು ಅಂತ ಒಪ್ಕೊಳ್ರಿ ಆಗುತ್ತ ಅವ್ರಿಗೆ ನೋ 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 ಅಂತಾರವ್ರು ಯಾರು ಹ್ಮ್ ಹಿಂದೂ ಸಮಾಜವನ್ನು ಕಟ್ಟುತ್ತೇನೆ ಅಂತ ಹೊರಟಿರುವ ಸ್ವಾಮೀಜಿಯವರು ಹಿಂದೂ ಸಮಾಜವನ್ನು ಕಟ್ಟುತ್ತೇನೆ ಒಂಟಿರ್ತಕ್ಕಂತಹ ಮಧ್ವಾಚಾರ್ಯರ ಅನುಯಾಯಿಗಳಿಗೆ ಶಂಕರಾಚಾರ್ಯರು ಗುರುಗಳಾಗೋದಿಲ್ಲ ಶಂಕರಾಚಾರ್ಯರ ಅನುಯಾಯಿಗಳಿಗೆ ಮಧ್ವಾಚಾರ್ಯರ ಪರಂಪರೆಯವರು ಗುರುಗಳಾಗೋದಿಲ್ಲ ಶಂಕರಾಚಾರ್ಯ ಮಧ್ವಾಚಾರ್ಯರ ಪರಂಪರೆಯ ರಾಮಾನುಜಾಚಾರ್ಯರು ಗುರುಗಳಾಗೋದಿಲ್ಲ ಅನುಯಾಯಿಗಳಾಗೋದಿಲ್ಲ ನಾವು ಕುರಾನ್ ಹತ್ರ ಹೋಗೋದು ಬೇಡ ಬೈಬಲ್ ಹತ್ರ ಹೋಗೋದು ನೀವು ನಿರ್ಮಾಣ ಮಾಡಿರೋ ಧರ್ಮದ ಹತ್ರ ಬರ್ತೀನಿ ಏನ್ರಿ ಬೆಳ ನಾವು ಕುರಾನ್ ಹತ್ರ ಹೋಗೋದೇ ಬೇಡ ಬೈಬಲ್ ಹತ್ರ ಹೋಗೋದು ಬೇಡ ಸ್ವಾಮಿ ಶಂಕರಾಚಾರ್ಯರಿಗೆ ಹೇಳಿದ ಮಾತು ತಪ್ಪಿದ್ರೆ ಮಧ್ವಾಚಾರ್ಯರಿಗೆ ಯಾಕೆ ಬರಬೇಕಾಗಿತ್ತು ಮಧ್ವಾಚಾರ್ಯರು ಬಂದು ಅಷ್ಟಮಠಗಳನ್ನು ಯಾಕೆ ಸ್ಥಾಪನೆ ಮಾಡಬೇಕಾಗಿತ್ತು ಮಧ್ವಾಚಾರ್ಯರು ಹೇಳಿದ ಮಾತನೇ ಒಪ್ಪಲಾರದೆ ಉತ್ತರಾದಿ ಮಠದ ಮೂಲರಾಮನನ್ನ ಒಪ್ಪಿಕೊಂಡು ಭರತನನ್ನ ಪೂಜೆ ಮಾಡಲಾರದೆ ಸೀತೆಯನ್ನ ಒತ್ತುಕೊಂಡು ಹೋಗ್ತಕ್ಕಂತಹ ಸೀತೆಯನ್ನು ಒಪ್ಪಿಕೊಂಡಿರ್ತಕ್ಕಂತಹ ಉತ್ತರಾದಿ ಮಠದವರು ಯಾಕೆ ಬರಬೇಕಾಗಿತ್ತು ಬಹಳ ಚಲೋ ಚಿಂತನೆ ಇಡ್ತಾ ಇದ್ರಿ ಗಮನ ಇಡಬೇಕು ನಿಮ್ಗೆ ಯಾವ್ದು ಗೊತ್ತಿಲ್ಲ ಉತ್ತರಾದಿ ಯಾವುದು ದಕ್ಷಿಣ ಯಾವುದು ಯಾವ್ದು ಗೊತ್ತಿಲ್ಲ ನಿಮಗೇನಿದ್ರು ಕಾಣಿಕೆ ಹಾಕೋದು ಆರತಿ ತಗೊಂಡು ಒಂಟು ಬಿಡೋದು ಅಷ್ಟೇ ನಿಮ್ಮ ಕೆಲಸ ವೇದಿಕೆ ಚೆನ್ನಾಗಿ ಒಬ್ಬೊಬ್ರು ಒಂದೊಂದು ಚಿಂತನೆ ಹೇಳಿ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದೇವೆ ನಾವು ಈ ಉತ್ತರಾದಿ ಮಠದವರ ನಂತರ ಏನಾಯ್ತು ಅದರೊಳಗಡೆ ಒಳಗಡೆ ಪುನಃ ರಾಘವೇಂದ್ರ ಸ್ವಾಮಿಗಳು ಬಂದ್ರು ಯಾರು ಘಟ್ಟದ ಮೇಲಿನವರು ಘಟ್ಟದ ಕೆಳಗನವ್ರು ಅಂತ ಅರ್ಥ ಆಗ್ತದೆ ನಿಮ್ಗೆ ಹೇಳೋದು ಘಟ್ಟದ ಮೇಲಿನವರು ಅಂತ ಹೇಳಿದ್ರೆ ಬ್ರಹ್ಮಚಾರಿಗಳು ಘಟ್ಟದ ಕೆಳಗೆ ಅಂತ ಹೇಳಿದ್ರೆ ಗೃಹಸ್ಥರ ಸ್ವಾಮಿಗಳಾಗೋದು ಮಜಾ ನೋಡ್ರಿ ದೇಶದ ಧರ್ಮ ಮೊದಲು ತಿಳ್ಕೊಳ್ರಿ ನನಗೆ ಚಪ್ಪಾಳೆ ತೊಟ್ಟೋದಲ್ಲ ಇರೋದನ್ನ ಹೇಳ ಹೋಗ್ತೀನಿ ಏನ್ ಗೊಂದಲ ಮಾಡ್ಯಾರ ಅಂತ ಏನ್ ಗೊಂದಲ ಎಬ್ಬಿಸ್ಯಾರ ಅಂತ ನಾನು ಮೊದಲು ಹೇಳುತ್ತೇನೆ ನಿಮಗ ಏನೇನು ಮಾಡ್ಯಾರ ಅಂತ ಹೇಳ್ತೀನಿ ಇವರಿಗೆ ಇವರು ಈ ರೀತಿ ಬಂದ ನಂತರ ಇನ್ನೊಬ್ರು ಬಂದ್ರು ರಾಮಾನುಜಾಚಾರ್ಯರು ತಮಿಳ್ನಾಡಿನಿಂದ ಬಂದರೋವರು ಮೇಲುಕೋಟೆ ಒಳಗೆ ಬಂದು ನಿಂತ್ಕೊಂಡ್ರವರು ಇವರು ಶಂಕರಾಚಾರ್ಯರು ಹೀಗೆ ವಿಭೂತಿ ಹಚ್ಚಿದ್ರ ಮಧ್ವಾಚಾರ್ಯರು ಹಿಂಗ್ ನಾಮ ಹಾಕಿದ್ರು ಅವರು ಹಿಂಗ್ ನಾಮ ಹಾಕಿದ್ರು ಇವ್ರು ಹಿಂಗ್ ನಾಮ ಹಾಕಿದ್ರು ರಾಮಾನುಜಾಚಾರ್ಯರು ಬಂದು ಮೂರ್ ನಾಮ ಹಾಕಿಬಿಟ್ರು ಬಹಳ ಜನ ಆರ್ ಎಸ್ ಎಸ್ ಕಾರ್ಯಕರ್ತರು ಇಲ್ಲಿ ಕುಂತಾರ ರೆಕಾರ್ಡ್ ಮಾಡಿ ತಗೊಂಡ್ ಹೋಗ್ತಾರೆ ಗೊತ್ತದ ನನಗೆ ಒಂದು ಮೂರು ಮಂದಿ ಕುಂತಾರ ಇಲ್ಲಿ ಅವರು ಅವ್ರು ಹಿಂಗ ಬಂದು ನಾಮ ಹಾಕಿದ್ರು ಅವ್ರು ಹಿಂಗ ಬಂದು ನಾಮ ಹಾಕಿದ ಕೂಡ ಅದ್ರೊಳಗೆ ಅಂದ್ರು ಮೂರು ನಾಮ ದೊಡ್ಡದು ವೈ ದೊಡ್ಡದು ಯು ದೊಡ್ಡದು ಮೊದಲು ಕೆಂಪು ಹಾಕಬೇಕು ಆ ಕಡೆ ಈ ಕಡೆ ಬ್ಯಾಗ್ ಹಾಕಬೇಕು ಅಂತ ಗಲಾಟೆ ಬಿಸಿದ್ರು ಇವ್ರು ಟೂ ತೌಸಂಡ್ ಏಟ್ ಕೋರ್ಟ್ಗೆ ಹೋಯ್ತ್ರಿ ನಾಮ ಹಾಕಕ್ಕಾಗಿ ಹೊಲಸು ಆನೆಗೆ ಬ್ರಿಟಿಷಿನ ಕಾಲದಲ್ಲಿ ವೆಲ್ಲೂರ್ ಒಳಗಡೆ ಆನೆಗೆ ಯು ಹಾಕಬೇಕು ವೈ ಹಾಕಬೇಕು ಯುನವ್ರು ಮೊದಲು ತೀರ್ಥ ತಗೊಳ್ಬೇಕು ವೈ ಅವರು ಮೊದಲು ತೀರ್ಥ ತಗೊಳ್ಬೇಕು ಅಂತ ಬ್ರಿಟಿಷ್ ಕೋರ್ಟ್ಗೂ ಹೋಯ್ತು ಅವ ಕೋರ್ಟ್ ನಲ್ಲಿ ಜಡ್ಜ್ ತೀರ್ಮಾನ ಮಾಡಿದ್ರು ಅವ್ರು ತಗೋಬೇಕು ಅಯ್ಯೋ ತಗೋಬೇಕು ಇದು ಬಹಳ ಅದ ಮಧ್ಯೆ ಒಂದ್ ತಂಬಿಗೆ ಇಡ್ರಿ ಎರಡು ಪೈಪ್ ಹಾಕಿದ್ರೆ ಮೇಲೆ ಹಾಕ್ಬಿಡ್ರಿ ಇಬ್ರು ತಗೊಂಡು ಅಂದ್ರು ಅವ್ರು ನೀವು ಬೆಳಗಿಂದ ಕೇಳ್ಕೊತ ಬಂದಿರಿ ಸ್ವಲ್ಪ ಗಲಾಟೆಗಳನ್ನು ಹೇಳಕ್ ಇಷ್ಟಪಡ್ತೀನಿ ನಾನು ಇಲ್ಲಿ ನಿಮಗೆ ಏನು ಮಾಡಾರ ಅಂತಂದ್ರ ಪ್ರತಿಯೊಬ್ಬರು ನಿಮ್ಮನ್ನ ಬದುಕಲಿಕ್ಕೆ ಬಿಡ್ಲಿಲ್ಲ ನಮ್ಮಂತ ಸ್ವಾಮಿಗಳು ಯಾರು ನಿಮ್ಮನ್ನ ನೀವು ದುಡಿದಿದ ಅನ್ನವನ್ನ ನೀವು ಪ್ರಾಮಾಣಿಕವಾಗಿ ಊಟ ಮಾಡಲಿಕ್ಕೆ ಬಿಡ್ಲಿಲ್ಲ ನಾವು ಧರ್ಮ ಮತ್ತು ಧಾರ್ಮಿಕ ಮುಖಂಡರು ಈ ದೇಶದೊಳಗಡೆ ಧರ್ಮ ಅನ್ನತಕ್ಕಂಥ ಅಸ್ತ್ರದಿಂದ ಮನುಷ್ಯ ಅನ್ನತಕ್ಕಂಥ ವ್ಯಕ್ತಿಯ ಮೇಲೆ ಪ್ರಯೋಗಶೀಲತೆಯ ಚಿಂತನೆಗಳನ್ನ ಇಟ್ಟುಕೊಳ್ತಾ ಶೋಷಣೆ ಅನ್ನತಕ್ಕಂತ ಮೂಢನಂಬಿಕೆಯನ್ನು ಹೇರಿಸ್ಕೊಳ್ತಾ ಈ ಸಮಾಜದಲ್ಲಿ ನಿಮ್ಮನ್ನ ಬಂಡವಾಳ ಆಗಿ ಮಠಾಧಿಪತಿಗಳಿಗೆ ಧಿಕ್ಕಾರ ಎರಡು ಪ್ರಶ್ನೆನೇ ಇಲ್ಲ ಧಿಕ್ಕಾರ ಅದು ಬದುಕ ನಿಮ್ಮನ್ನ ಆ ಜ್ಯೋತಿಷದವ್ರನ್ನೆಲ್ಲ ತಗೊಂಡ್ಬರ್ಯ ಟಿವಿ ಆಗಿ ಕುಂತಿರೋ ಕಳ್ಳ ತಗೊಂಡ್ಬರ್ಬೇಕು ಲೈನ್ ಆಗಿ ಕುಂಡಿ ಅವ್ರು ಹೇಳಿದ್ರು ಮುಂದೆ ಮುಂದೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ತುಲಾರಾಶಿಯವರಿಗೆಲ್ಲರಿಗೂ ಶುಕ್ರ ದೆಸೆ ಇದೆ ಅಂದ್ರು ಮೊನ್ನೆ ಮೊನ್ನೆ ಅಂದಾರ ಅವರು ಯಾವಾಗ ಹದಿನೈದು ದಿವಸ ಹಿಂದೆ ಅಂದ ನಾವು ಬ್ರಹ್ಮಾಂಡದ ನರೇಂದ್ರ ಶರ್ಮ ಯಾರ ಅಂದನಾ ಬಿಗ್ ಬಾಸ್ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿ ಎಲ್ಲಾರ ಈಶ್ವರಿ ಆಡಿಗೆ ಯಾರು ಹ ಜೋಕೆ ನಾನು ಮಿಂಚಿನ ಬಳ್ಳಿ ಅಂತ ಅಂದ ಶುಕ್ರ ದೇಶ ಇನ್ನು ಶುರು ಆಗ್ತದ ಶುಕ್ರ ದೇಶ ಶುರು ಆಗೋದ್ರಿಂದ ತುಲಾ ರಾಶಿಯವ್ರಿಗೆಲ್ಲರಿಗೂ ಮುಂದ ಲಾಭ ಅದ ಅಂತಂದ ಪಾಪ ತಮಿಳ್ನಾಡಿನಲ್ಲಿ ತುಲಾ ರಾಶಿಯವರು ಬದುಕ್ಯಾರ ಬಾಕಿ ಅವರೆಲ್ಲ ಸತ್ತೋಗಿ ಬಿಟ್ಟ ಏನ್ರಿ ಸ್ವಾಮಿ ತಮಿಳ್ನಾಡು ನೀರು ತುಂಬಿ ಬದುಕ ಅವ್ರಿಗೆ ಇವ್ರಿಗೆ ಯಾರಿಗೂ ಪಂಚಾಂಗದಲ್ಲಿ ತಿಳಿಲಿಲ್ಲ ಏನಿದು ಬರ್ತದ ಇಲ್ಲ ಅಂತ ಕಳ್ರಗ ಎಲ್ಲೋಗಿದ್ರಿ ಇವರು ಇವ್ರು ಇವರು ಎಲ್ಲೂ ಹೋಗಿದ್ರು ವಿಚಾರ ಮಾಡ್ರಿ ನಿಮ್ಮನ್ನ ಮಳೆ ಬಂದು ನಲಗ ಕತ್ತದ ತಮಿಳುನಾಡಿನಲ್ಲಿ ಜನಗಳು ತತ್ತರಿಸ್ತಾ ಇದ್ದಾರ ಎಲ್ಲಿ ನಿಮ್ಮ ದೇವರು ಎಲ್ಲಿ ನಿಮ್ಮ ಗುಡಿ ಎಲ್ಲಿ ನಿಮ್ಮ ಗುಂಡಾರ ಎಲ್ಲಿ ನಿಮ್ಮ ಧರ್ಮ ಎಲ್ಲಿ ಸ್ವಾಮಿ ನಿಮ್ಮ ಧರ್ಮ ನಿಮ್ಮ ದೇವರು ಎಲ್ಲಿದೆ ನಿಮ್ಮ ದೇವರು ನಿಮ್ಮ ಧರ್ಮ ನಿಮ್ಮ ಗುಡಿ ಮುಳುಗೋಗ್ಬಿಡ್ತು ನೀರ್ನೊಳಗ ಆ ನಿಮ್ಮನ್ನ ಕಾಪಾಡಲಿಲ್ಲ ಇಷ್ಟು ದಿವಸ ನಂಬಿದವರು ಅಲ್ವಾ ಹಾಗಾದ್ರೆ ಮನುಷ್ಯನಿಗೆ ಇವತ್ತು ಈ ಧರ್ಮ ಮತ್ತು ಈ ಧಾರ್ಮಿಕ ಮುಖಂಡರು ಏನ್ ನ್ಯಾಯವಾದಂತ ಸಮ್ಮತವಾದ ಬೋಧನೆ ಕೊಡ್ತಾ ಇದ್ದಾರೆ ಈ ದೇಶದೊಳಗಡೆ ಏನ್ ಹೇಳ್ತಾ ಇದ್ದೀವಿ ಅನ್ನತಕ್ಕ ನಿಮ್ಗೆ ಎಂತ ಜನ ಇದ್ದೀರಿ ನೀವು ಅಂದ್ರ ನೀವಿಲ್ಲಿ ಕುಳಿತಿರೋರೆಲ್ಲರೂ ಭಯ ಮಿಶ್ರಿತವಾದ ವಾತಾವರಣದಲ್ಲಿ ಕುಳಿತಿದ್ರಿ ಅಪ್ಪ ಒಂದಿದ ಹುಟ್ಟದ ಮೇಲೆ ನಾವು ಸಾಯ್ತೇ ಸಾಯ್ತೀವೇನು ಇರ್ತೀವನ್ ಇಲ್ಲಿ ಮಾತಾಡೋ ಸ್ವಾಮಿನೂ ಸಾಯ್ತಾನ ಕಿರೀಟ ಇಟ್ಕೊಂಡಿರೋ ಸ್ವಾಮಿನೂ ಆಯ್ತಾನವಾ ಇರ್ತಾನೆ ನಾವ ಬಂದಾನೇನವ ಬಂದಾನೆ ಏನು ಹೊರವ್ರು ಹೊರ್ತಾರೆ ಹೊರವರು ಎಗಲಬಾರ ಕೂರೋರು ಕುಂಡಿ ಬಾರ ಅಂತೆ ಹೊರವ್ರು ಹೊರಲಿ ಅದಕ್ಕಿಂತ ದೊಡ್ಡ ಮಾತು ಬದುಕಬೇಕು ಅಂತ ನಿಮಗೆ ಜೀವನದಲ್ಲಿ ಆಸೆ ಇದ್ರೆ ನೋಡ್ರಿ ಈ ಜಗತ್ತಿನಲ್ಲಿ ದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಮನುಷ್ಯನಿಗೆ ಇಟ್ಟದ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಮನುಷ್ಯನಿಗೆ ಮೂಲಭೂತವಾಗಿ ಏನು ಬೇಕ್ರಿ ಮನುಷ್ಯನಿಗೆ ದೇವರಿಗಿಂತ ಮುಖ್ಯವಾಗಿ ಏನು ಬೇಕಂದ್ರೆ ಅನ್ನ ಬೇಕು ಮನುಷ್ಯನಿಗೆ ಮೊದಲು ಅನ್ನ ಬೇಕು ಬಸವಣ್ಣ ಇದನ್ನ ಫಂಡಮೆಂಟಲ್ ಬೇಸಿಕ್ ಆಫ್ ಹ್ಯೂಮನ್ ರೈಟ್ಸ್ ಇದಕ್ಕೆ ಶಿವ ಪಂಚಾಯತ ಅಂತ ಕರೆದ ಬಸವಣ್ಣ ಇದನ್ನ ಶಿವ ಪಂಚಾಯತ ಅಂತ ಕರೆದ ಮನುಷ್ಯನಿಗೆ ಏನು ಬೇಕು ಬದುಕಲಿಕ್ಕೆ ಇಷ್ಟು ಅರಿವು ಬೇಕು ಮಾನ ಮುಚ್ಚಲಿಕ್ಕೆ ಅಷ್ಟು ಬಟ್ಟೆ ಬೇಕು ರೋಗ ಜನ ಬಂದ್ರೆ ಇಷ್ಟು ಔಷಧಿ ಬೇಕು ಮಲಗಲಿಕ್ಕೆ ಒಂದು ಮನೆ ಬೇಕು ಇದು ಮನುಷ್ಯನ ಮೂಲಭೂತವಾದಂತ ಸೌಕರ್ಯ ಗುಡಿ ಬೇಡ ಮಸೀದಿ ಬೇಡ ಚರ್ಚ್ ಬೇಡ ನಮಗೇನು ಬೇಕು ಈ ಬೇಕು ಅನ್ನ ಅರಿವೆ ಅರಿವು ಆಶ್ರಯ ಔಷಧ ಇದು ಮೂರು ಬೇಕು ಇದು ಮೂರು ಬೇಕಂತಂದ್ರ ರೊಕ್ಕ ಬೇಕು ರೊಕ್ಕ ಬೇಕಂದ್ರ ದುಡಿಬೇಕು ದು ರೊಕ್ಕ ಬರ್ತದ ಅನ್ನನೂ ಸಿಕ್ತದ ಬಟ್ಟೆನೂ ಸಿಗ್ತದೆ ಎಲ್ಲವೂ ಸಿಕ್ತದೆ ನೆಮ್ಮದಿ ಆಗಿರಬೇಕು ಇದನ್ನ ನೀವು ದುಡಿದು ನೀವು ಪಡ್ಕೊಳ್ಳೋದು ಬಿಟ್ಟು ಈ ಕೈ ತೋರಿಸಿದ್ರೆ ನಿಮಗ ಅನ್ನ ಸಿಗುತ್ತೇನೋ ಗುಡಿಗೋದ್ರೆ ನಿಮಗ ಅನ್ನ ಸಿಗುತ್ತೇನೋ ಅಥವಾ ಶಾಪ